ದೇವ್ರೆ, ನನ್ನ ಮೂರ್ತಿಯನ್ನ ಬಿಟ್ಟು ಬೇರೆ ಯಾರು ಕೂಡ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬಾರ್ದು. ಹೀಗಂತ ಚಾಮರಾಜನಗರದ ಮಾಯಮ್ಮ ದೇವಿಗೆ ಯುವತಿಯೊಬ್ಬಳು ಚೀಟಿ ಬರೆದು ಹುಂಡಿಯಲ್ಲಿ ಹಾಕಿದ್ದಾಳೆ. ಮೊನ್ನೆಯಷ್ಟೇ ದೇವ್ರೆ ನನಗೆ ಹೆಣ್ಣನ್ನ ಕರುಣಿಸುವಂತ ಚಾಮರಾಜೇಶ್ವರನ ಹುಂಡಿಗೆ ಯುವಕನೋರ್ವ ಪತ್ರ ಬರೆದಿದ್ದ. ಕಲಬುರಗಿಯ ಪ್ರಸಿದ್ಧ ಘತ್ತರಗಿ ಭಾಗ್ಯವಂತಿ ದೇವಸ್ಥಾನಕ್ಕೆ ಮತ್ತೆ ಕಳ್ಳರು ಕನ್ನ ಹಾಕಿದ್ದಾರೆ. ಮುಖಕ್ಕೆ ಮುಸುಕು ಧರಿಸಿ ಬಂದಿದ್ದ ಕಳ್ಳರು ಭಾಗ್ಯವಂತಿ ದೇವಿಯ ಮೂರ್ತಿ ಮೇಲಿದ್ದ 250 ಗ್ರಾಂನಷ್ಟು ಚಿನ್ನಾಭರಣ, ದೇವಸ್ಥಾನದ ಹುಂಡಿಯಲ್ಲಿದ್ದ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ನಸುಕಿನ ಜಾವ ಅರ್ಚಕರು ಪೂಜೆ ಮಾಡಲು ದೇವಸ್ಥಾನಕ್ಕೆ ಬಂದಾಗ ಕಳ್ಳತನದ ಕೃತ್ಯ ಬಯಲಾಗಿದೆ. ಇನ್ನು ಕಳ್ಳರ ಕೈಚಳಕ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಲಬುರಗಿಯ ಬಾಲ ಹನುಮಾನ್ ದೇವಸ್ಥಾನ ತೆರವಿಗೆ ರೈಲ್ವೆ ಇಲಾಖೆ ಮುಂದಾಗಿದೆ. ರೈಲ್ವೆ ನಿಲ್ದಾಣ ಆವರಣದಲ್ಲಿರೋ 60 ವರ್ಷ ಹಳೆಯ ಬಾಲ ಹನುಮಾನ್ ದೇವಸ್ಥಾನವನ್ನ ತೆರವಿಗೆ ಯತ್ನಿಸಲಾಗಿದೆ. ಪುಟ್ಟ ದೇವಸ್ಥಾನ ಶಿಥಿಲಗೊಂಡಿದ್ದಕ್ಕೆ ಅದರ ಪಕ್ಕದಲ್ಲೇ ಮಂಟಪ ನಿರ್ಮಾಣ ಕಾರ್ಯ ನಡೀತಾ ಇದೆ. ಆದರೆ ಮಂಟಪ ತೆರವಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದು ಹಿಂದೂ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಓವರ್ ಸ್ಪೀಡ್ ನಲ್ಲಿ ಚಲಿಸುತ್ತಾ ಇದ್ದ ಬೈಕ್ ಸವಾರನ ಮೇಲೆ ಲಾರಿ ಹರಿದ ಘಟನೆ ಬೀದರ್ ನಲ್ಲಿ ನಡೆದಿದೆ. ಭಾಲ್ಕಿಯಲ್ಲಿ ಬೈಕ್ ಸವಾರನ ಅಜಾಗರೂಕತೆಯಿಂದ ಅಪಘಾತ ಸಂಭವಿಸಿದ್ದು 28 ವರ್ಷದ ಪ್ರಜ್ಯೋತ್ ಎಂಬಾತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.